ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜೂನ್ ಹನ್ನೊಂದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಯಾವುದೆಂದರೆ ಇವುಗಳ ವಿಷಯವಾಗಿ ನೀವು ಸಾಕ್ಷಿಗಳಾಗಿದ್ದೀರಿ ಹೊಸ ಒಡಂಬಡಿಕೆಗಳಲ್ಲಿ ಲೂಕನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ನಲವತ್ತೆಂಟನೇ ವಚನ ನಮ್ಮ ವಿಮೋಚಕನು ಕನ್ಯೆಯಿಂದ ಜನಿಸಿದನು ಎಂದು ಅಪೋಸ್ತಲರು ಸಾಕ್ಷಿ ಹೇಳುವುದು ಮಾತ್ರವಲ್ಲದೆ ಆತನ ಪರಿಶುದ್ಧತೆ ದೇವಭಕ್ತಿಯ ಜೀವನವನ್ನು ಕುರಿತು ಮಾತ್ರವಲ್ಲದೆ ನಮ್ಮ ಕರ್ತನ ಪುನರುತ್ಥಾನ ಆತನು ಪರಲೋಕಕ್ಕೆ ಏರಿಹೋದುದನ್ನು ಕುರಿತು ಸಾಕ್ಷಿ ಹೇಳುವುದು ಮಾತ್ರವಲ್ಲದೆ ಇವುಗಳೊಂದಿಗಿನ ನಿಜಾಂಶದ ಜೊತೆಗೆ ಆತನು ಸರಿಯಾಗಿ ಅರ್ಹತೆ ಹೊಂದಿದ ವಿಮೋಚಕನು ನ್ಯಾಯ ಪ್ರಮಾಣದ ಅಂದರೆ ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು ನೆರವೇರಿಸಿದವನು ಮತ್ತು ಆತನ ಮೂಲಕ ತಂದೆಯ ಬಳಿಗೆ ಬರುವವರಿಗೆ ಸಹಾಯ ಮಾಡಲು ಆತನು ಎಂದೆಂದಿಗೂ ಜೀವಿಸುತ್ತಾನೆ ಎಂದು ಸಾಕ್ಷಿ ಹೇಳುವವರಾಗಿದ್ದರು ಅಪೋಸ್ತಲರು ತಮ್ಮ ಕಾರ್ಯವನ್ನು ಎಷ್ಟು ನಂಬಿಗಸ್ತಿಕೆಯಿಂದ ನಿರ್ವಹಿಸಿದರು ಅಪೋಸ್ತಲನಾದ ಪೌಲನ್ನು ಘೋಷಿಸಿದ ಹಾಗೆ ಅವರು ಒಂದನ್ನೂ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ತಿಳಿಸಿದರು ಲೌಕಿಕ ಜ್ಞಾನವು ಒಬ್ಬ ಅಪರಾಧಿ ಎಂದು ಮರಣದಂಡನೆಗೊಳಗಾದ ಒಬ್ಬ ಗುರು ಮತ್ತು ಬೋಧಕನನ್ನು ಹೊಂದುವುದು ಅವರಿಗೆ ಅಪಖ್ಯಾತಿಗೆ ಕಾರಣವಾಗಬಹುದು ಎನ್ನುವಂತಿತ್ತು ಮತ್ತು ಅವರ ನಾಯಕನಿಗೆ ಹಿಂಬಾಲಕರನ್ನು ಒಟ್ಟುಗೂಡಿಸುವಲ್ಲಿ ಇರುವ ಪ್ರಗತಿಯಿಂದ ಅವರನ್ನು ಸಂಪೂರ್ಣವಾಗಿ ತಡೆಯುವ ಹಾಗಿತ್ತು ಆದರೆ ಈ ನಂಬಿಗಸ್ತ ಸಾಕ್ಷಿಗಳಾದ ಅಪೋಸ್ತಲರು ಅವರು ಏನು ಬೋಧಿಸಬೇಕೆಂದು ಮಾಂಸ ಮತ್ತು ರಕ್ತವುಳ್ಳ ಮನುಷ್ಯನನ್ನು ವಿಚಾರಿಸದೆ ಅವರು ನಿಜಾಂಶವನ್ನು ಅದರಲ್ಲಿರುವ ಎಲ್ಲಾ ವಿವರಗಳನ್ನು ಸರಳವಾಗಿ ಹೇಳಿದರು ಪೇತ್ರ ಮತ್ತು ಯೂದನನ್ನು ನಿರ್ಲಕ್ಷಿಸಲಿಲ್ಲ ಮತ್ತು ಅವರಲ್ಲಿ ಯಾರು ದೊಡ್ಡವರು ಎಂಬ ವಿವಾದದ ವಿಷಯವನ್ನೂ ಸಹ ನಿರ್ಲಕ್ಷಿಸಲಿಲ್ಲ ಇತರೆ ಸತ್ಯವನ್ನು ಸರಳ ರೀತಿಯಲ್ಲಿ ತಿಳಿಸಬೇಕೆಂಬ ದೇವರ ಉದ್ದೇಶವನ್ನು ಕುರಿತು ಸತ್ಯವೇದ ಪುಸ್ತಕವು ನಮಗೆ ಸಾಕ್ಷಿ ಕೊಡುತ್ತದೆ